ಇದರಲ್ಲಿ ಗ್ರಂಥದ ಒಂದು ಯೋಗ್ಯತೆ ಹೇಗಿದೆ, ಮುದ್ರಣ ಸ್ವರೂಪ ಹೇಗಿದೆ, ಪತ್ರ ಹೇಗಿದೆ, ಆ ಇದರ ಮುಂತಾದ ಭಾಗ ಹೇಗಿದೆ, ಎಲ್ಲವನ್ನೂ ತಾವುಗಳು ವಿಚಾರ ಮಾಡಿ ಇದರ ಬಗ್ಗೆ ನಮ್ಮ ಅಭಿಪ್ರಾಯ ಕೊಡಬೇಕು ಅಂತ ನಾನು ಒಂದು ಪ್ರಾರ್ಥನೆ. ಈಗ ಈ ಪುಸ್ತಕವನ್ನ ನಮ್ಮ ಗುರುಗಳೇ ಬಿಡುಗಡೆ ಮಾಡಿದ ನನ್ನ ಬಯಕೆ. ಅವರು ಬಿಡುಗಡೆ ಮಾಡಿಬಿಟ್ಟು ಪೌರಾಶಿಕ ಇದೆಯಲ್ಲ, ಅದು ಪ್ರಕೃತಿ ಅಷ್ಟೇ. ನಮ್ಮಲ್ಲಿ ಅಗ್ನಿಮುಖ ಇದೆಯಲ್ಲ ಸ್ಮಾರತದಲ್ಲೇ, ಸ್ಮಾರತದ ಅಗ್ನಿಮುಖ ಇದ್ದಾಗ ವಿಶೇಷ ಅಗ್ನಿಮುಖ ಯಾವುದಕ್ಕೆ ಇಷ್ಟಿಗೆ ಇಷ್ಟಿ ಅದು ಮುಂಚೆ ಶುರು ಮಾಡುದು ಅಂದ್ರೆ ಅಗ್ನಿಹೋತ್ರ ಮಾಡಬೇಕಾದ್ರೆ ಅಗ್ನಿಯಾಧಾನ ಮಾಡ್ಬೇಕು. ಅಗ್ನಿಯಾಧಾನ ಇಲ್ಲಿ ಆಗಲ್ಲ. ಅಗ್ನಿಯಾಧಾನ ಮಾಡ್ಬೇಕಾದ್ರೆ ಅಲ್ಲಿ ಅಗ್ನಿ ಎಷ್ಟು ಬರ್ಲೇಬೇಕು. ಪೌರ್ಣಮಾಸಿ ಇದ್ರಲ್ಲಿ ಪ್ರಕೃತಿಯೇ ಅಗ್ನಿ ಎಷ್ಟು ಇಲ್ಲಿ ಹೋದ್ರೆ ಅಗ್ನಿಯಾಧಾನ ಪೂರ್ತಿ ಆಗೋಲ್ಲ. ಅಗ್ನಿ ಎಷ್ಟು ಮಾಡ್ಬೇಕಾದ್ರೆ ಇಷ್ಟಿ ತಂತ್ರ ಬರಬೇಕು. ಆದ್ರಿಂದ ಶ್ರುತಿ ಯೋಚನೆ ಮಾಡಿ ನೇರವಾಗಿ ಅಗ್ನಿಹೋತ್ರ ಅಲ್ಲ ಆರಂಭ, ಇಷ್ಟಿ ಪ್ರಜಾಪತಿ ದೇವತಾ ಅಂತ ಪೌರಾಶಿಕ ಪ್ರಶ್ನೆ ಇದೆಯಲ್ಲ ಅದು ಪ್ರಕೃತಿ, ಅದನ್ನೇ ಆರಂಭ ಅಂತ ಯಶಯತ್ವ ಆರಂಭ ಮಾಡಿದ್ರು. ಇನ್ನೂ ಬಹಳ ಸ್ವಾರಸ್ಯ ಇದೆ ಅಂದ್ರೆ ವೇದದಲ್ಲಿ ತುಂಬಾ ವಿಚಾರಗಳಿವೆ. ಒಂದೆರಡು ವಿಚಾರ ಏನೂ ಇಲ್ಲ, ನಾನು ಹೇಳೋ ಸಮಯವೂ ಇಲ್ಲ. ನೀವು ಯಾರು ಮಾತಾಡ್ತಾರೆ? ಕೇಶವಾಚಾರ್ಯ ಮಾತಾಡ್ಬೇಕು. ನೀವು ಒಂದು 10 ನಿಮಿಷ ಮಾತಾಡಿ ಕೊನೆಗೆ. ಇಲ್ಲಿ ಏನು ವಿಶೇಷ ಅಂದ್ರೆ ವೇದ ಕಥೆಯನ್ನು ಹೇಳೋದ್ರಲ್ಲಿ ಕೆಲವು ಸ್ವಾರಸ್ಯ ಹೇಳುತ್ತೆ. ಏನು ಕಥೆ ಹೇಳುತ್ತೆ ಅಂದ್ರೆ ಪ್ರಜಾಪತಿ ಪ್ರಜೆಗಳನ್ನು ಸೃಷ್ಟಿ ಮಾಡ್ದ, ಅಗ್ನಿಯನ್ನು ಮುಂಚೆ ಸೃಷ್ಟಿ ಮಾಡ್ದ, ಅಗ್ನಿಯ ಜೊತೆಯಲ್ಲೇ ಪ್ರಜೆಗಳನ್ನು ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡಿದ್ರೆ ಆ ಅಗ್ನಿ ಪ್ರಜೆಗಳ ಜೊತೆಯಲ್ಲಿ ಇದ್ದಲ್ಲ, ಅಂದ್ರೆ ನಮ್ಮ ಹೊಟ್ಟೆಯಲ್ಲೆಲ್ಲ ಅಗ್ನಿ ಇದ್ದೇ ಇರ್ತಾನಲ್ಲ ಜಾಥಡಾಗ್ನಿ, ಅವನು ಪ್ರಜೆಗಳನ್ನೆಲ್ಲ ಹೊತ್ಕೊಂಡು ಓಡೋಗ್ಬಿಟ್ಟ. ಯಾಕೆ ಓಡೋದಂದ್ರೆ ನನಗೇನು ಕೊಡದೆ ನೀನು ಬರೀ ಪ್ರಜೆಗಳನ್ನೆಲ್ಲ ಹೊತ್ಕೊಂಡಿರುವುದನ್ನು ನಾನು ಯಾಕೆ ಹೊತ್ಕೋತೀನಿ ಎಂದು ಹೊತ್ಕೊಂಡು ಓಡೋದ. ಪ್ರಜಾಪತಿ ಅಪ್ಪ, ಅಗ್ನಿ ಮಗ, ಅಟ್ಟಿಸ್ಕೊಂಡು ಹೋದ, ಸಿಗಲಿಲ್ಲ ಮಗ. ತಮ್ಮವ ವೃದ್ಧ ಸಮಾನ ಅಂದ್ಮೇಲೆ ತಮ್ಮವ ವೃದ್ಧಂ ನಾಶಕ್ರ, ಹಿಡ್ಕೊಳಕ್ಕೆ ಆಗ್ಲಿಲ್ಲ ಅಗ್ನಿಯನ್ನ. ಅಗ್ನಿಯನ್ನ ಯಾವ್ದಾದ್ರು ಹಿಡ್ಕೊಳಕ್ಕಾಗತ್ತೆ ಅಂದ್ರೆ ಆಗ ಅವಾಗ ಅಗ್ನಿ ಯೋಚನೆ ಮಾಡ, ಅಯ್ಯೋ ಅಪ್ಪ ಸುಸ್ತಾಗ್ಬಿಟ್ಟಿದೆ, ನಾನೇ ವಾಪಸ್ ಬರ್ತೇನೆ. ಸೋ ನಿರುಪಾರ ಮತ ಅಥಾಪಿ ವೈಶ್ಯ ಪ್ರಜಾಪತಿ, ಅಯ್ಯೋ ಅಪ್ಪನಿಗೆ ಬಹಳ ಸುಸ್ತಾಗ್ಬಿಟ್ಟಿದೆ, ಇಷ್ಟು ಸುಸ್ತು ಮಾಡಬಾರ್ದು ವಾಪಸ್ ಬಂದ. ಅಷ್ಟೊತ್ತಿಗೆ ಅಪ್ಪನಿಗೆ ಮುಖವೆಲ್ಲ ಬೆಳಗು ತೋಜಿತ್ತು. ಅವನು ಹೊರಸ್ಕೊಂಡ, ಹೊರಸ್ಕೊಂಡು ತುಪ್ಪ ಹಿರಣ್ಯಗರ್ ಭವನ, ಅವನ ಬೆವರು ನಮ್ಮ ಬೆವರು ಹಾಕಿದ್ರೆ ಗಬ್ಬಲ್ಲ, ಅದು ಶುದ್ಧವಾದ ತುಪ್ಪ ಆಯ್ತು. ಇದೇನು ಮಾಡಲಿ, ಹೋಮ ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡ್ದ. ಆಗ ವಿಚಾರ ಮಾಡಿ ಒಂದು ವಾಣಿ ಆಯ್ತು, ಜೋಹುಧಿ ಅಂತ, ಹೋಮ ಮಾಡುವಂತ. ಹೋಮ ಮಾಡು, ಯಾವ ನೀನು ಹೇಳ್ತಾ ಇರೋದು? ನಿನ್ನದೇ ಅಂತರ್ವ ಸ್ವೈವತೆ ವಾಗಿದ್ಯ ಬ್ರವೀತ್, ನಿನ್ನದೇ ಮಾತು, ಹೋಮ ಮಾಡು ಅಂತ. ಓ ಸ್ವ ಆಹ, ನನ್ನ ಮಾತು ಹೇಳಿದೆ ಅಂತ ಸ್ವಾಹ ಅಂತ ಹೋಮ ಮಾಡ್ದ. ಆಗಲೇ ಸ್ವಾಹಕಾರ ಹುಟ್ಟಿದ್ದು, ತತ್ಸ್ವಾಹಕಾರಸ್ಯ ಜನ್ಮ. ಸ್ವ ಅಂದ್ರೆ ನನ್ನದೇ ಆದ, ಆಹ ಅಂದ್ರೆ ಹೇಳಿದ ಯಾವುದೋ ಮಾತು. ಆದ್ರಿಂದ ಅದಾದ್ಮೇಲೆ ಅಗ್ನಿಯಲ್ಲಿ ಮುಂಚೆ ಹೋಮ ಮಾಡಿದ ಅಗ್ನಿ, ಹಾ ಪರವಾಗಿಲ್ಲ, ಅಗ್ನಿಹೋತ್ರ ನನಗೆ ಕೊಡ್ತಾನೆ, ನನಗೂ ಭಾಗ ಕೊಡ್ತಾನೆ ಅಂತ ಉಳ್ಕೊಂಡ. ಇಲ್ಲಿ ಹೋದ್ರೆ ಉಳ್ಕೊತಿರ್ಲಿಲ್ಲ. ಹೀಗೆ ಅವನು ಹೋಮ ಮಾಡಿದ್ದ, ಒಂದಷ್ಟು ಪಡ್ಕೊಂಡ. ಇನ್ನೊಂದ್ಸಲ ಹೋಮ ಮಾಡಿ, ದ್ವಿತೀಯ ಮುಜೋ, ತೃತೀಯ ಮುಜೋ, ಚತುರ್ಥ ಮುಜೋ, ಪಂಚಮ ಮುಜೋ. ನೋಡಿದ ಅಗ್ನಿ ಎಲ್ಲ ನನ್ನಿಂದ ತಗೋತಾನೆ, ನಾನು ಕೊಡಲ್ಲ ಅಂದ. ಪ್ರಜಾಪತಿ ಒಳಗೆ ಪ್ರವೇಶ ಮಾಡ್ದ, ಮತ್ತೆ ಏ ಹೊರಗೆ ಬಾರೊಂದ, ಯಾತಕ್ಕೆ ಬರಲ, ಎಲ್ಲ ನನ್ನಿಂದ ಚಿತ್ಕೋ, ನಾನು ಬರ್ತೀನಿ ಹೊರಗೆ, ಏನ್ ಕೊಡ್ತೀಯಾನೆ? ಇಲ್ಲ, ನಿನಗೆ ಎಲ್ಲ ಏನಿದೆಯೋ ಅಷ್ಟು ನಿನ್ನಲ್ಲೇ ಹೋಮ. ಅಗ್ನಿಯಲ್ಲಿ ಹೋಮ ಮಾಡಿದ್ರೇನೆ ಮನುಷ್ಯನಿಗೆ ಬಲ ಬರೋದು, ಅಗ್ನಿಯಲ್ಲಿ ಹೋಮ ಮಾಡ್ಕೋದ್ರೆ ಏನೂ ಆಗಲ್ಲ ಅಂಥೇಳಿ. ಇದು ಬಹಳ ರಮಣೀಯವಾದ ಒಂದು ಕಥೆ, ಇದನ್ನು ವೈಜ್ಞಾನಿಕವಾಗಿ ಚಿಂತನೆ ಮಾಡಬಹುದು. ಏನಪ್ಪ ಅಂದ್ರೆ ಅದಕ್ಕೆ ನಾವು ಸೂಕ್ಷ್ಮವಾಗಿ ಒಳಗೆ ಕೂತ್ಕೊಂಡು ಹೇಗೆ ಮಾಡ್ದ ಅಂತ. ಇನ್ನೊಂದು ಶತಪಥ ಬ್ರಾಹ್ಮಣದ ಒಂದು ಕಥೆ ಇದೆ, ಅದನ್ನು ಸೂಕ್ಷ್ಮವಾಗಿ ಹೇಳ್ತೇನೆ.
ಅದೇನಾಗಿದೆ, ಪ್ರಜಾಪತಿ ಸೃಷ್ಟಿ ಮಾಡಿಬಿಟ್ಟ ಎಲ್ಲವನ್ನು ಸೃಷ್ಟಿ ಮಾಡಿದ್ರು, ಎಲ್ಲ ಅವನಿಂದ ಅವನೇ ತಾನೇ ತಾನೆ ಎಲ್ಲ ಆಗೋದು, ಎಲ್ಲ ತುಂಡು 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 ತುಂಡಾಗಿ ಎಲ್ಲ ಆಗಿಬಿಟ್ಟ, ಸುಸ್ತು ಹೊಡೆದೋಗ್ಬಿಟ್ಟ. ಹೇಗೆ ಮನುಷ್ಯ ಒಂದು ಗುರಿಗಟ್ಟಿ ಓಡಿದ್ರೆ ಸುಸ್ತಾಗತ್ತೋ, ಹಾಗೆ ಎಲ್ಲ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದ್ರು ಸುಸ್ತಾಗ್ಬಿಟ್ಟು. ಸುಸ್ತಾದ ಮೇಲೆ ಅವ್ನು ಕೂತ್ಕೊಂಡು ಅವ್ರ ಕಡೆ ಸುಸ್ತಾಗ್ಬಿಟ್ಟಿದೆ, ನಂದೆಲ್ಲ ಚೆಲ್ಲಾಪಿಲ್ಲಿ ಚದರವಾಗಿದೆ, ಈಗ ನನ್ನನ್ನು ಸೇರಿಸ್ಬೇಕು, ಯಾರು ಸೇರಿಸ್ತಾರೆ? ಅವಾಗ ಮೊಟ್ಟ ಮೊದಲು ಹುಟ್ಟಿದ ದೊಡ್ಡ ಮಗ ಸೇರಿಸ್ಲಿ, ದೊಡ್ಡ ಮಗ ಯಾರು? ಪ್ರಜಾಪತಿ ದೇವತಾ ಸೃಜವಾನಃ ದೇವತಾನಾಂ ಅಗ್ನಿಯ ಮೊಟ್ಟ ಮೊದಲ ದೇವತೆ, ಅವಿಕೃತವಾದ ಪರಮಾತ್ಮನನ್ನೇ ಬಂದವನು, ನೀನು ಸೇರಿಸು ಅಂತ ದೇವತೆಗಳು. ಆಯ್ತು, ನಾನು ಸೇರಿಸ್ತೀನಿ, ನನಗೇನು ಒಂದ? ಓ ಹಾಗ, ಹಾಗಾದ್ರೆ ನಿನ್ನ ಹೆಸರ ಹೇಳ್ತೀನಿ ನಾನು, ನನ್ನ ಸೇರಿಸ್ತೀರಲ್ಲ, ಸೇರಿಸಿದ ಮಹಾಗ್ನಿ ಚಯನ ಅಂತ ಚಯನ. ಆ ಚಯನಕ್ಕೆ ಹೆಸರು ನಿಜವಾಗಿ ವಿವಾಹಪುರುಷನನ್ನ ಸೇರಿಸೋದು. ಹೆಸರು ಏನಂತ? ಅಗ್ನಿದೇ ಹೆಸರು. ಉತ್ತರೇಶು ಕ್ರತುಷ್ವಗ್ನಿ, ಉತ್ತರೇಶು ಕ್ರತುಷು ಪ್ರಜಾಪತಿ ಹಿಂದೆ ಹೇಳಿಲ್ಲ, ಅಗ್ನಿಯಿಂದ ಹೇಳಿದರು. ಯಾಕೆ ಅಂದ್ರೆ ಈ ಜಗತ್ತಲ್ಲಿ ಏನೇ ಬೆಸಿಗೆ ಹಾಕ್ಬೇಕಾದ್ರೂ ಅಗ್ನಿ ಸೇರ್ಬೇಕೋ, ಅಗ್ನಿ ಸೇರದೆ ಹೋದ್ರೆ ಬೆಸಿಗೆ ಆಗಲ್ಲ. ನೋಡಿ, ಈ ಜಗತ್ತಲ್ಲಿ ಸಾರು ಮಾಡ್ಬೇಕಾದ್ರೆ ಅಗ್ನಿಯಲ್ಲಿ ಅದು ಬೇಳೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಹಾಗೆ ಇಟ್ಟರೆ ಅದು ನೀರಾಗೇ ಇರುತ್ತೆ. ಹಾಗೆ ಅಗ್ನಿ ಕುದಿದ್ರೆ ಅದು ಎಲ್ಲ ಸೇರಿ ಒಂದಾಗತ್ತೆ. ಅಗ್ನಿ ಸೇರಿಸ್ದೆ ಹೋದ್ರೆ ದೇಹವೇ ಸೇರಲ್ಲ. ಆಮೇಲೆ ದೇಹದಲ್ಲಿ ಇಬ್ರು ಇದ್ರು, ಪ್ರಾಣರೂಪನಾಗಿ ಪ್ರಜಾಪತಿಯು, ಹೊಟ್ಟೆಯಲ್ಲಿ ಅಗ್ನಿ ಇಬ್ರು ಇದ್ರು. ಅಗ್ನಿ ಹೇಳಿದ, ನಾನು ನಿನಗೆ ಶಕ್ತಿ ಕೊಡ್ತೀನಿ, ತಿಂದ ಆಹಾರವನ್ನು ಹಂಚೋನು ಅಗ್ನಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಪರಮಾತ್ಮ ಅಗ್ನಿ ರೂಪದಿಂದ ಆಹಾರವನ್ನ ಇದು ಮಾಡ್ದ, ಹಂಚಿದ. ಯಾರಿಗೆ ಪ್ರಾಣ ಉಳ್ಕೊಳಕ ಇಲ್ಲವರು? ಪ್ರಜಾಪತಿ ದೇಹದಲ್ಲಿ ಇರೋದಿಲ್ಲ, ಅಪ್ಪ ಮಗ, ಅಪ್ಪ ಪ್ರಾಣ, ಮಗ ಅಗ್ನಿ, ಇಬ್ರು ದೇಹದಲ್ಲಿ ಇರಬೇಕು. ಪ್ರಾಣ ಅಗ್ನಿ ಇಲ್ಲದೆ ಹೋದ್ರೆ, ಅಗ್ನಿ ಬಿಟ್ಟ ಅಂದ್ರೆ ಉಷ್ಣೋ ಜೀವಿಷ್ಯನ್ ಶೀತೋ ಮನುಷ್ಯ, ತಣ್ಣಗಾಯ್ತು ದೇಹ ಅಂದ್ರೆ ಆಯ್ತು ಹೊರಟ ಅಂತ ಪ್ರಾಣ. ಮಗ ಇಲ್ಲದೆ ಹೋದ್ರೆ ಅಪ್ಪ ಎಲ್ಲಿರ್ತಾನೆ? ಹಾಗಾಗಿ ಈ ಅಗ್ನಿ ಮತ್ತು ಪ್ರಾಣರ ಒಂದು ಸಂವಾದ ಸಂಬಂಧ ಮಹಾಗ್ನಿಚಲ್ಲಿ ವಿಸ್ತಾರವಾಗಿದೆ ಕಥೆ. ಅದು ಶತಮತ ಬ್ರಾಹ್ಮಣದಂತೂ ಬಹಳ ಚೆನ್ನಾಗಿದೆ. ಇದು ಅಧ್ಯಯನ ಮಾಡೋರು ಬಹಳ ಕಷ್ಟ ಅಂತ ಮಾಡ್ಕೊತೀವಲ್ಲ, ಏನು ಕಷ್ಟ ಇಲ್ಲ ವೇದಾಂತ. ಅದು ಕ್ರಿಯೆಯೂ ಗೊತ್ತಾಗ್ಬೇಕು, ಸ್ವಲ್ಪ ಸಂಸ್ಕೃತ ಜ್ಞಾನ ಬರಬೇಕು, ಬಾಯಲ್ಲೇ ಎಲ್ಲ ಇರಬೇಕು. ನಮ್ಮ ಕೇಶವನಾಗೆ ಎಲ್ಲ ಇದ್ರೆ ಠಕ್ ಠಕ್ ಅಂತ ಹೇಳೋ ಹಾಗಿರ್ಬೇಕು, ಆಗ ಎಲ್ಲವೂ ಅರ್ಥ. ಹೀಗೆ ಅಂತ ಹೀಗೆ ಈ ಗ್ರಂಥವನ್ನು ಅಧ್ಯಯನ ಮಾಡೋದ್ರಲ್ಲಿ ವಿಶೇಷವಾಗಿ ಬಹಳ ಅದ್ಭುತವಾದಂತಹ ಗ್ರಂಥ ನನಗೆ ಮೊದಲಿಂದೂ ಇತ್ತು. ನಮ್ಮ ಕಾಲದಲ್ಲಿ ಅಧ್ಯಯನ ಮಾಡುವಾಗ ನಮ್ದೆಲ್ಲ ಸಾರಸ್ವರ ಪಾಠ ಕಂಠಪಾಠ ಮಾಡಬೇಕು. ಈ ಸಮ್ಮಿದೇನು ಉಸಿರು ಕಟ್ಟಿ ಒದ್ದಾಡ್ಕೊಂಡು, ಅಯ್ಯೋ ಪ್ರಜಾಪಮ್ಮ ಇದೇನೇ ಅಂತೈತೆ, ಅಯ್ಯೋ ಅಷ್ಟೇ ಆ ಊರು ಹಾಕ್ಕೊಂಡು ಆಮೇಲೆ ಈಗೆಲ್ಲ ಮರೆತೋಯ್ತು. ಮರೆತೋಯ್ತು ಅಂದ್ರೆ ಮತ್ತೆ ಹಾಕೋಬೇಕಾಗತ್ತ ಅವರು, ಬಹಳ ಕಷ್ಟ. ವೇದಾಧ್ಯಯನ ಅನ್ನೋದು ಯಾಕೆ ಕಷ್ಟವಾಯ್ತು ಅಂದ್ರೆ, ಎರಡು ತರ ಧಾರಣೆ ಮಾಡೋ ಬರುತ್ತೆ. ಒಂದು ಆವೃತ್ತಿಯ ಬಲದಿಂದ ಧಾರಣೆ ಮಾಡೋದು, ಇನ್ನೊಂದು ಅರ್ಥಬಲದಿಂದ ಧಾರಣೆ ಮಾಡೋದು. ಅರ್ಥಬಲದಿಂದ ಧಾರಣೆ ಮಾಡಬೇಕಾದ್ರೆ ಅದ್ರ ಪ್ರಾಕ್ಟಿಕಲ್ ನೋಡ್ಬೇಕು ನಾವು ಹೇಗ್ ಬಳಸ್ತಾರೆ ಅಂತ. ಆ ಚೇತಾತೆ ಮಾರಿ ಶಬ್ದ ಏನ್ ಮಾಡ್ತಾನಪ್ಪ, ಕತ್ತರಿಸ್ತಾನೆ. ಹೇಳ್ತಾ ಇರುವಾಗ ಏನ್ ಹೇಳ್ತಾನೆ, ನೀನ್ ಕತ್ತರಿಸ್ತಾ ಇದ್ದೀನಿ, ಹಿಂಸೆ ಆಗೋದ್ ಬೇಡ, ಮಾಡ್ತಾ ಇರೋ ಕೆಲಸ ಕತ್ತರಿಸೋದು, ಹಿಂಸೆ ಮಾಡ್ತಾ ಇಲ್ಲ ಅಂತಾನೆ. ಅದಕ್ಕೆ ಯಾಕೆ ಅಂದ್ರೆ ಪರ್ವತೇ ರಾಜ್ಯ ಗಂಡಲ್ಲಿ ಕೂತಿದೆ, ಗಂಡಲ್ಲಿ ಕೂತಿದ್ರೆ ಮತ್ತೆ ನೂರಾರು ಕಮಲ ಹೊಡ್ಕೊತೀಯ ಅಂದ್ರೆ. ಶ್ರುತಿ ಎಷ್ಟು ಸೂಕ್ಷ್ಮವಾಗಿ ವಿಷಯವನ್ನ ಮುಂದಿಡತ್ತೆ, ಅದು ಹೇಗಿದೆ ಅನ್ನೋದನ್ನ ನೀವು ಆ ಕ್ರಿಯೆಯನ್ನು ಮಂತ್ರವನ್ನು ದೇವತೆಯನ್ನು ಛಂದಸ್ಸನ್ನು ನೋಡಿದ್ರೆ ಬಹಳ ಅದ್ಭುತವಾಗಿದೆ. ನೋಡಿ ಆನಂದ ಪಡಬೇಕು ಮನುಷ್ಯನಿಗೆ ಜ್ಞಾನ, ನೇರಾಗ ಆನಂದಕ್ಕೆ ಹೋಗ್ಬೇಕೆ ಹೊರತು ಜ್ಞಾನದಿಂದ ಕಾಮ, ಕಾಮದಿಂದ ಕೆಲಸ, ಕೆಲಸದಿಂದ ದುಡ್ಡಿನಿಂದ ಹೋದ್ರೆ ಅದಿಂದ ಎಂತ ಸುಖ ಸಿಗತ್ತ? ಯಾರು ಜ್ಞಾನದಿಂದಲೇ ನಿಜವಾದ ಆನಂದವನ್ನು ಪಡ್ಕೊಳ್ತಾರೋ ಅವ್ರ ಜೀವನದಲ್ಲಿ ಪರಿಶುದ್ಧವಾದ ಆನಂದವನ್ನು ಪಡ್ಕೋತಾರೆ. ಯಾರು ಜ್ಞಾನದಿಂದ ನನ್ಗೆ ಏನ್ ಕೆಲಸ ಕೊಡ್ತಾರೆ, ಏನ್ ದುಡ್ಡು ಸಿಗತ್ತೆ ಅಂತ ಹೋಗ್ತಾರೋ ಬಿದ್ರು ಅವರು. ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯ ಅಂತ ನಚಿಕೇತನ ಹೇಳಿದಾಗ ಜಗತ್ತದ ಹಾಗಾಗಿದೆ. ಈಗ ದುಃಖವಾಗ್ತಾ ಇರೋದೇನು ಅಂದ್ರೆ, ಊರದ ಅಧ್ಯಯನ ಮಾಡೋರ ಸಂಖ್ಯೆ ಕಡಿಮೆ, ಅದನ್ನು ಉಳಿಸ್ಕೊಳ್ತೀನಿ ಅಂತ ಹೋಗೋರು ಕಡಿಮೆ, ಉಳಿಸ್ಬೇಕು ಅನ್ನೋ ತಪಸ್ ಮಾಡೋರು ಕಡಿಮೆ. ನಮ್ಮ ತಂದೆಯವರೊಬ್ರು ಏನು ಬೇಡ ವೇದಾಧ್ಯಯನ ಉಳಿದು ಸಾಕು ಅಂತ ಹೇಳಿ ವೇದಾಧ್ಯಯನ ಪರಂಪರೆ ರಕ್ಷಣೆ ಮಾಡಿದ್ರು. ಆಮೇಲೆ ವೇದಾಂತ ಪರಂಪರೆಯನ್ನು ತಂದ್ರು, ಅಗ್ನಿಹೋತ್ರ ಪರಂಪರೆಯನ್ನು ತಂದ್ರು, ಉಳಿದ ಧರ್ಮಶಾಸ್ತ್ರ ಜ್ಯೋತಿಷಾಸ್ತ್ರ ಅದವನ್ನೆಲ್ಲ ಕಾಪಾಡಬೇಕು ಅಂದ್ರು. ಒಬ್ಬರೇ ಮನುಷ್ಯ ಒಬ್ಬ ನಿಶ್ಚಯ ಮಾಡಿದ್ರೆ ಏನ್ ಮಾಡಬಹುದು ಅನ್ನೋ ನಮ್ಮ ತಂದೆನೇ ಉದಾಹರಣೆ. ಹಾಗೆ ಜೀವನದಲ್ಲಿ ಮನುಷ್ಯ ತಾನೇ ನಿಶ್ಚಯ ಮಾಡಬೇಕು.
ಈ ಶರೀರ ಎಷ್ಟೋ ಬರುತ್ತೆ ಹೋಗುತ್ತೆ, ನನ್ನ ದೇಹ ಇದಕ್ಕೆ ನಾನು ಇದಕ್ಕೆ ಬಾಳದು ಅಂತ ಯಾರು ನಿಶ್ಚಯ ಮಾಡ್ತಾನೋ ಅವರೊಬ್ಬರೇ ಧೀರ. ಇನ್ನೆಲ್ಲ ಪರಾಚಂಕಾಮ ನನುಯಂತಿ ಬಾಲಾ ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅಂತ ಹೀಗೆ ಎಲ್ಲ ಹೊರಗಿನ ಕಾಮದಲ್ಲಿ ಮುಳುಗು ಹೋಗ್ತಾರೆ. ಆಯ್ತು ಏನೂ ಆಗಲ್ಲ, ಬ್ರಾಹ್ಮಣ್ಯಕ್ಕೋಸ್ಕರ ಕೊಟ್ಟಿರೋ ಶರೀರ ಕ್ಷುದ್ರ ಕಾಮಕ್ಕಲ್ಲ. ಇಹ ಚೇದ ವೇದಿ ಅಥ ಸತ್ಯಮಸ್ತಿ ಕಚೇರಿ ಹಾ ವೇದಿ ಮಹತಿ ನಿಷ್ಠಿ. ಇಂಥ ಪರಮಾರ್ಥವನ್ನು ತಿಳಿಯುವ ವೇದ, ಆ ವೇದದಿಂದ ಬರುವಂತಹ ಜ್ಞಾನ, ಅದರಿಂದ ಆಗುವಂತಹ ಚಿತ್ತಶುದ್ಧಿ. ನಮಗೆ ಶ್ರುತಿ ಒಂದು ಬಹಳ ಉಪಕಾರ ಏನ್ ಮಾಡಿದೆ ಅಂದ್ರೆ, ಬಾಕಿಯವರಿಗೆಲ್ಲ ಕರ್ಮಯೋಗ ಅಂದ್ರೆ ಅವರವರ ಧರ್ಮಾನುಷ್ಠಾನ ಮಾಡಿ ಖರ್ಚು ಮಾಡಿ ಕಷ್ಟಪಟ್ಟು ಚಿತ್ತಶುದ್ಧಿ ಮಾಡಬೇಕು. ನಿನಗೇನು ಬೇಡ, ನೀನ್ ನನ್ನನ್ನು ಕಾಪಾಡೋ, ವೇದವನ್ನು ಹೇಳ್ತಾ ಇರೋ, ತಮೇ ತಮ್ಮ ವೇದಾನುವಚನ ನಾನೇ ಚಿತ್ತಶುದ್ಧಿಯನ್ನು ಕೊಡ್ತೇನೆ ಭಗವಂತ. ಅದನ್ನು ವೇದವನ್ನು ರಕ್ಷಣೆ ಮಾಡೋದ್ರಿಂದ ಉಳಿದದ್ದೆಲ್ಲ ಕೊಡೋದ್ರಿಂದ ಶ್ರುತಿ ಯಾರು ವೇದವನ್ನು ರಕ್ಷಣೆ ಮಾಡ್ತಾರೋ ಅವ್ರನ್ನ ಕೈ ಹಿಡಿದು ಬಿಡುತ್ತೆ, ನಾನು ನೀನು ಬೇರೆ ಅಲ್ಲ. ಹೀಗೆ ವೇದ ರಕ್ಷಣೆಗಾಗಿ ಮಂತ್ರ ಅರ್ಥ ವಿಭಾಗಕ್ಕಾಗಿ ಈ ಗ್ರಂಥವನ್ನು ಮಾಡಿದ್ದಾರೆ. ಇದನ್ನೀಗ ನಮ್ಮ ಇವರು ಸದಾಶಿವ ಭಾರತಿಗಳು ಅವರು ಉದ್ಘಾಟನೆ ಮಾಡಿದ್ದಾರೆ. ಬಹಳ ಪ್ರಚಾರವಾಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಎಲ್ಲ ಹೇಳೋದಂದ್ರೆ ಎಲ್ಲರೂ ಪ್ರಚಾರ ಅಂದ್ರೆ ಅಧ್ಯಯನ ಮಾಡಿದವರು. ಪ್ರಚಾರ ಅನ್ನೋ ಶಬ್ದಕ್ಕೆ ಲೋಕಾನುಗ್ರಹ ಅಂತ ಅರ್ಥ. ಪ್ರಚಾರ ಅಂದ್ರೆ ಕೀರ್ತಿ ಅಂತಲ್ಲ, ಲೋಕಾನುಗ್ರಹವಾಗಲಿ ಅಂತ ಹೇಳಿ ಇದನ್ನೆಲ್ಲ ಮಾಡಿದ್ದಾರೆ. ಅಧ್ಯಯನ ಮಾಡಿದವರು ಅವಶ್ಯವಾಗಿ ಮಂತ್ರ ವಿಭಾಗವನ್ನ ತಾವಾಗೇ ತಿಳ್ಕೋಬೇಕು. ಅದಕ್ಕೋಸ್ಕರ ಗ್ರಂಥವನ್ನ ಪೂರ್ತಿ ಅಧ್ಯಯನ ಮಾಡಿ ಕೇಶವ ಒಂದು 10 ನಿಮಿಷ ನಾನು ಹೇಳಿದ್ದನ್ನು ಗುರುಗಳೇ ಹೇಳಿದ್ರು ಅಂದ್ರೆ, ಈ ಸಂಹಿತ ಹೋಮದಲ್ಲಿ ಸ್ವರ್ಣವಲ್ಲಿಯವರು ತುಂಬಾ ಚೆನ್ನಾಗಿ ರಾಮಚಂದ್ರ ಶ್ರೋತಿಗಳ ಒಂದು ಪೂರ್ಣ ಮಾರ್ಗದರ್ಶನದಲ್ಲಿ ಅವರು ಹೇಳಿದ್ದನ್ನ ಸ್ವಾತಿ ನಾಗರಾಜ್ ಅವರು ಬರ್ಕೊಂಡು ಎಲ್ಲಾ ಜಾಗದಲ್ಲೂ ಕೂಡ ಸಾಯಣ ಭಾಷ್ಯವನ್ನು ಇಟ್ಕೊಂಡು ಬೌದ್ಧಾಯನ ಸೂತ್ರವನ್ನು ಇಟ್ಕೊಂಡು ಅವರು ಏನ್ ಮಾಡಿದ್ರು ಅಂತಂದ್ರೆ, ಋಗ್ವೇದಿಗಳು ನಿಮ್ ಯಜುರ್ವೇದಕ್ಕೆ ಋಷಿ ದೇವತಾ ಯಾವುದು ನೀವು ಹೇಳಲ್ಲ ಅಂತ. ಅದೇ ನಮ್ಮಲ್ಲೇ ಒಂದೇನು ಅಂದ್ರೆ, ಪ್ರಜಾಪತಿ ಕಾಂಡಕ್ಕೆ ಪ್ರಜಾಪತಿ ಹಿ ಋಷಿ ಹಿ ಪ್ರಜಾಪತಿ ಹಿ ದೇವತಾ ಅಂದ್ರೆ ಸಾಕು ಅಂತ ನಮ್ಮವ್ರು ಹೇಳ್ತಾರೆ. ಸೌಮ್ಯ ಕಾಂಡಕ್ಕೆ ಸೋಮೋ ಋಷಿ ಹಿ ಸೋಮಃ ದೇವತಾ, ಅಗ್ನಿ ಹಿ ಋಷಿ ಹಿ ಅಗ್ನಿ ಹಿ ದೇವತಾ, ವಿಶ್ವೇ ದೇವ ಋಷಿಯ ವಿಶ್ವೇ ದೇವ ದೇವತಾ ಅಂದ್ರೆ ಸಾಕು ಅಂತ ಒಂದಿಟ್ಕೊಂಡಿದ್ದಾರೆ. ನಮಗಿನ್ ಮತ್ತೆ ಪ್ರತಿಯೊಂದು ಮಂತ್ರಕ್ಕೂ ಬೇರೆ ದೇವತೆ ಹೇಳಬೇಕಾಗಿಲ್ಲ ಅಂತ. ಆದರೂ ಕೂಡ ಅವರು ರಾಮಚಂದ್ರ ಶ್ರೋತಿಗಳು ಪ್ರತಿಯೊಂದು ಮಂತ್ರಕ್ಕೂ ದೇವತೆ ಮತ್ತೆ ಛಂದಸ್ ವಿಭಾಗವನ್ನೆಲ್ಲ ತೋರಿಸಿದ್ದಾರೆ. ಆ ಕೆಲಸ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದನ್ನ ನಾವಿಲ್ಲಿ ಮಾಡ್ಬೇಕಾದ್ರೆ ನಾನು ಏನ್ ಹೇಳಿದ್ದೆ ಅಂತಂದ್ರೆ, ನಾವು ಮಂತ್ರ ವಿಭಾಗ ಮಾಡೋದಕ್ಕೆ ಯಾವ ಮಾನದಂಡವನ್ನು ಬಳಸಿದೀವಿ, ಯಾಕೆ ಹೀಗೆ ಮಾಡ್ಬೇಕಾಯ್ತು, ಈ ಕಷ್ಟ ಇರೋದೆಲ್ಲ ಕೆಲವು ಪ್ರಶ್ನೆದಲ್ಲಿ, ಸತ್ಯ ಪ್ರಶ್ನೆದಲ್ಲಿ ಮತ್ತೆ ಇಲ್ಲಿ ಸರ್ವಾನದಲ್ಲಿ, ಆಮೇಲೆ ಬ್ರಾಹ್ಮಣ ಅಂತರ್ಗತ ಮಂತ್ರ ಬಂದಾಗ ಇಲ್ಲಿ ನಮ್ಮ ವಿಶ್ವರೂಪದಲ್ಲಿ ಸಪ್ರದಾಪದ ಬ್ರಾಹ್ಮಣಮ್ರವೀದೇತ್ವಿಬ್ರೂಹೀತ್ಯಾಶ್ರಾಮಯೇತಿ ಇದಂದೇ ವಾಶ್ರಣೋತೇತಿ ವಾವ ತದ್ರವೀದಗ್ನಿರ್ದೇವೋ ಹೋತೇತಿ ಇದೆ. ಅಗ್ನಿರ್ದೇವೋ ಹೋತ ಅಂತ ಹೇಳಿ ಇದು ಅದನ್ನ ಮುಂಚೆ ಎಲ್ಲ ಅಗ್ನಿರ್ದೇವ ಹೋತ ಮಂತ್ರ ಮಾಡ್ತಾ ಇರಲಿಲ್ಲ. ನಾವು ಯಾವಾಗ ದರ್ಶಿಕೊಂಡು ಮಾಸಾದಿಗಳನ್ನ ಅಧ್ಯಯನ ಮಾಡ್ತೀವಿ ಅಲ್ಲಿ ಅಗ್ನಿರ್ದೇವ ಹೋತ ಅಂದ್ರೆ ಪ್ರವರದ ಇದು ಅಗ್ನಿರ್ದೇವ ಹೋತ ದೇವಾನಿ ಅಕ್ಷತ್ ವಿದ್ವಾನ್ ಸಿಕಿತ್ವಾನ್ ಮನುಷ್ಯೋತ್ ಭರತಮದ ಅಮೋದ ಅಮೋದ್ ಬ್ರಹ್ಮಣ್ಣ ರಾಜವಕ್ಷ ಬ್ರಾಹ್ಮಣ ಯಸ್ಯ ಪ್ರಾವಿತಾರಹ ಅಂತ ಹೇಳಿ ಪ್ರವರದಲ್ಲಿ ಧ್ವನಿ ಹೇಳೋ ಮಂತ್ರ ಅದು. ಈ ತರಹ ಮಂತ್ರಗಳನ್ನೆಲ್ಲ ನಾವು ಪೂರ್ಣ ಪಾಠ ಕೊಡಬೇಕಾ? ಸಜೋರ್ದೇವೈ ಸಾಯಂಯಾವ ಭರಿತಿ ಸಾಯಕಂ ಸಂಭ್ರಷತಿ ಇದೆ. ಅಲ್ಲಿ ಏನಾಗಿದೆ, ಸಜೋರ್ದೇವೈ ಸಾಯಂಯಾವಾನಹ ಸಾಯಿ ಯಾವಾನೋ ದೇವ ಸ್ವಸ್ತಿ ಸಂಪಾರ ಎಂದು ಪಶುಭಿ ಸಂಪ್ರತೀಯ ಪ್ರಜಾನ್ ದೃಗುಂಹ ಸಜೋರ್ದೇವೈ ಭ್ರಾತೃ ಯಾವಭಿ ಭ್ರಾತೃ ಯಾವಾನೋ ದೇವ ಸ್ವಸ್ತಿ ಸಂಪಾರ ಎಂದು ಪಶುಭಿ ಸಂಪ್ರತೀಯ ಪ್ರಜಾನ್ ದೃಗುಂಹ ಇದೆಯಲ್ಲ, ಇದನ್ನೆಲ್ಲ ಪೂರ್ಣ ಪಾಠ ಕೊಡಬೇಕಾ? ಅಚ್ಚಾ ಸಜೋರ್ದೇವೈ ಸಾಯಿ ಯಾವಭಿ ಸ್ವಾಹ ಅಂತ ಅಷ್ಟೇ ಹೋಮ ಮಾಡಿದ್ರೆ ಸಾಕಾ? ಅದೇ ರೀತಿಯಾಗಿ ಈ ಋಗ್ವೇದ ಮಂತ್ರಗಳೆಲ್ಲ ಕೆಲವು ಬರುತ್ತೆ, ಅದನ್ನ ನಾನು ಋಗ್ವೇದ ಅಂತ ನಮ್ಮ ರಾಮಚಂದ್ರ ಶ್ರೋತಿಗಳು ತಮಾಷೆ ಮಾಡ್ತಾ ಇದ್ರು. ಏ ಋಗ್ವೇದ ಯಾಕಪ್ಪ, ನಮ್ಮೇನಂತ ಬೇರೆ ಶಾಖೆಯ ಮಂತ್ರ ಅಂತ ಇಟ್ಕೊಂಡಿ ಅದನ್ನ. ಉಪತ್ವ ಜಾಮ ಯೋಗಿ ರೈತಿ ಪ್ರತಿಪತ್ ಭವತಿ ಏತ ಮುತ್ಯಂದ ಶಕ್ಷಿಪ ಇತ್ಯಾಹ ಯದಾ ಹಪವಸ್ವ ವಾಚೋ ಅಗ್ರಿಯ ಇತಿ. ಇದೆಲ್ಲ ಇವತ್ತು ಋಗ್ವೇದದಲ್ಲಿ ನಮಗೆ ತಿಳಿಸ್ ಬರ್ತಾ ಇದೆ. ಅವರು ರಾಮಚಂದ್ರ ಶ್ರೋತಿಗಳು ಹೇಳ್ತಾ ಇದ್ರು, ಏ ಋಗ್ವೇದ ನೀನ್ ಅನ್ಬೇಡ, ನೀನು
ನಮ್ಗೆ ಇರುತ್ತೆ ನೂರ ಒಂದ್ ಶಾಖೆಯಲ್ಲಿ ಎಲ್ಲೋ ಒಂದ್ ಶಾಖೆಯಲ್ಲಿ ಬಂದಿದೆ ಅಂತ ನಮ್ಗೇನ ಅಂತ ಬಡತನ ಋಗ್ವೇದ ಒಂದು ಪರಾಮರ್ಶೆ ಮಾಡೋದಕ್ಕೆ ನಮ್ಗೇನಂತ ಹೇಳ್ತಾ ಇದ್ದಾನೆ ಅಂತ ತಮಾಷೆಗೆ ಹೇಳ್ತಾ ಇದ್ರು. ಆದ್ರೆ ಈಗ ಅದನ್ನೆಲ್ಲ ನಾವು ಮಂತ್ರ ತಗೋಬೇಕಾ ಬೇಡವಾ, ಇದನ್ನೆಲ್ಲ ನಾವು ಮಂತ್ರದಲ್ಲಿ ಏನಾಗಿದೆ ಅಂತಂದ್ರೆ ರಾಮಚಂದ್ರ ಶ್ರೋತಿಗಳಿಗೆ ಏನಪ್ಪ ಅಂತ ಮಂತ್ರ ಒಂದ್ ನೂರ್ 150 ಮಂತ್ರ ಆಗತ್ತನೋ ಅಟ್ ಏನ್ ಬಿಡ್ಬೇಕು ಎಲ್ಲ ತಗೊಂಡ್ಬಿಡೋಣ ಅಂತ ಹೇಳಿ ಮುಂಚೆ ಅವರು ತಗೊಂಡಿರ್ಲಿಲ್ಲ, ಆಮೇಲೆ ಎಲ್ಲ ತಗೊಂಡ್ರು. ಈ ತರಹ ವಿಚಾರಗಳನ್ನೆಲ್ಲ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಒಂದು ಕಾಲಾವಕಾಶ ಬೇಕಾಗತ್ತೆ ಅಂತ. ನಮ್ಮ ಮನೆಯವರೆಲ್ಲ ಹೇಗೆ ಅಂದ್ರೆ ಮದುವೆ ಮುಹೂರ್ತ ಇಟ್ಬಿಟ್ಟು ಹುಡುಗಿ ನೋಡೋದು, ಪ್ರಿಂಟಿಗೆ ಪ್ರಕಟಣೆ ಮುಹೂರ್ತ ಇಟ್ಬಿಟ್ಟು ಪುಸ್ತಕವನ್ನ ಮಾಡೋದು, ಈ ತರ ನಮ್ಮ ಮನೆ ಪದ್ಧತಿ ಅದು. ಆಗಿಟ್ಟು ಗುರುಗಳು ಏನ್ ಮಾಡ್ಬಿಟ್ರು, ನಾನು ಪುಸ್ತಕವನ್ನ ಗುರುಗಳ ಆರಾಧನೆ ದಿವಸಕ್ಕೆ ತರಬೇಕು ಅಂತ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ತಕ್ಕಂತೆ ನೀನ್ ಏನಾದ್ರು ಬರಿಬೇಕೆ ಹೊರತು ನೀನ್ ಬರೀತೀಯ ಅಂತ ಹೇಳಿ ಪುಸ್ತಕವನ್ನ ಮುಂದಕ್ಕೆ ತೊಡಕ್ ಬರೋದಿಲ್ಲ. ಅದು ತೀರ್ಮಾನ ಆಗಿರೋದು, ಮುದ್ರಣ ದಿವಸ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ಆಮೇಲೆ ಮುಂದಿನ ವಿಚಾರ ಅಂತ. ಹಾಗಾಗ್ಬಿಟ್ಟು ಈ ವಿಚಾರವನ್ನೆಲ್ಲ ಯಾವುದು ಕೂಡ ಈ ಗ್ರಂಥದಲ್ಲಿ ಮಾಡಕ್ ಆಗಿಲ್ಲ. ನಮ್ ಬಿಡೆಯವರು ಪಾಪ ಅವ್ರೇನು ಒಂದ್ ಸಣ್ಣ ಬಿಟ್ಟಿಗೆ ಬರೆದಿದ್ದಾರೆ ಅಲ್ಲಿ. ಒಂದು ಚೆನ್ನಾಗಿದೆ ಏನು ಅಂತಂದ್ರೆ ಈ ಗ್ರಂಥದಲ್ಲಿ ಗಣಪತಿ ಪೂಜೆ ಪುಣ್ಯ ನಾಂದಿ ಅಗ್ನಿಮುಖ ಕಲಶ ಸ್ಥಾಪನೆ ಬರ್ಷ ಬರ್ದಿದ್ದಾರೆ ಇಲ್ವೋ ಗೊತ್ತಿಲ್ಲ. ಕಲಶ ಸ್ಥಾಪನೆ ಬರಿಬೇಕಾಗಿತ್ತು, ಕಲಶ ಸ್ಥಾಪನೆ ಬರೆದಿಲ್ಲ. ಇದನ್ನೆಲ್ಲ ಬರೆದಿರೋದ್ರಿಂದ ಅನುಷ್ಠಾನ ಮಾಡೋರಿಗೆ ಇನ್ ಸಮಸ್ಯೆ ಇಲ್ಲ, ನೇರವಾಗಿ ಮಾಡ್ಕೊಂಡು ಹೋದ್ರಾಯ್ತು. ಆದ್ರೆ ಮಂತ್ರ ವಿಭಾಗದ ಬಗ್ಗೆ ಸ್ವಲ್ಪ ಚೆನ್ನಾಗಿ ಏನ್ ಮಾಡ್ಬೇಕು, ಈ ಸತ್ಯ ಪ್ರಶ್ನದಲ್ಲಿ ಸ್ವಾಹಾದ್ಯಂ ಸ್ವಾಹ ಸೋಮಂ ಸ್ವಾಹಾದ್ಯಂ ಸ್ವಾಹ ಪ್ರಜಾಪತಿಂ ಸ್ವಾಹ ಅಗ್ನಿಶೋಮು ಇಲ್ಲ ಇದೆಯಲ್ಲ, ಅದೇನು ಅನುಷಂಗಬಹುದು ಅಥವಾ ಒಂದೊಂದು ವಾಕ್ಯ ಮಂತ್ರನ ಇದ್ರ ಬಗ್ಗೆ ತುಂಬಾ ಇದು ವಿಶ್ವನಾಥ ಸ್ವಾಮಿಗಳು ಎಲ್ಲ ಒಟ್ಟಿಗೆ ಸೇರಿ ಒಂದ್ ಮಂತ್ರ ಮಾಡೋಣ ಅಂತ ಹೇಳಿ ನಮ್ಮ ಮನೆಗೆ ಬಂದಾಗ ಎಲ್ಲ ಸೇರಿ ಒಟ್ಟು ಮಂತ್ರ ಸಾಕು ಅಂದಿದ್ರು. ಈಗ ನಮ್ ಶ್ಯಾಮ ಹಾಕ್ಬೇಡ ಅದನ್ನ, ಸ್ವಾಹಾಜ್ಞಂ ಸ್ವಾಹ ಸೋಮ ಅನ್ನೋದು ಅಗ್ನಿಶೋಮರಾದ್ರಿಂದ ಮೊದಲೇ ಆಜ್ಯಭಾಗ ದೇವತೆ ಆದ್ರಿಂದ ಎಲ್ಲದಕ್ಕೂ ಇರ್ಬೇಕು ಅಂತ ಹೇಳಿ ರಾಮಚಂದ್ರ ಶ್ರೋತಿಗಳು ಬರೆದಿದ್ದಕ್ಕೆ ಒಂಚೂರು ಅವರು ಏನ್ ಮಾಡಿದ್ದಾರೆ, ಸ್ವಾಹ ಪ್ರಜಾಪತಿ ಅನ್ನೋದನ್ನ ಅವರು ಎಲ್ಲದಕ್ಕೂ ಉಂಟು ಮಾಡಿದ್ದಾರೆ. ನಮಗೆ ಆಪಸ್ತಬ್ಬಲಿಗೆ ರಗಳೆ ಏನು ಅಂದ್ರೆ ಪ್ರಜಾಪತಿ ಪೂರ್ಣಮಾಸೆ ಗುಂಟೆ ಹೊತ್ತು ಅಮಾವಾಸ್ಯ ಇಲ್ಲ, ಹಾಗಾಗ್ಬಿಟ್ಟು ಅವ್ರು ಎರಡಕ್ಕೂ ಸ್ವಾಹ ಪ್ರಜಾಪತಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಬೌದ್ಧ ಇದ್ರಿಗೆ ಬರುತ್ತೆ, ನಮಗೆ ಆಪಸ್ತಬ್ಬಲಿಗೆ ಬರೋಲ್ಲ. ಈ ತರಹ ತುಂಬಾ ಕ್ಲೇಶಗಳೆಲ್ಲ ಇದೆ. ನಮ್ಮ ಸಂಹಿತ ಹೋಮ ಮಾಡ್ಬೇಕಾದ್ರೆ ನಾವು ತುಂಬಾ ಪರಾಮರ್ಶೆಗಳನ್ನೆಲ್ಲ ಕೊಡಬೇಕು ಅಂತ ಹೇಳಿ ಅಂದಿದ್ದೆ. ಗುರುಗಳು ಸಾಧ್ಯವಾದ್ರೆ ಎರಡನೇ ಪುಸ್ತಕ ಕೊಡೋಣ, ಇಲ್ಲದಿದ್ದು ಎರಡನೇ ಸಲ ಅವ್ರ ಪುಸ್ತಕ ಮುದ್ರಣಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದಾಗ ಆ ಹೊತ್ತಿಗೆ ಬಂದ್ರೆ ಅವಾಗ ಬರೀರಿ ಅಂತ ಹೇಳ್ಬಿಟ್ಟು ಈ ತರ ಹೇಳಿದ್ರು. ಹಾಗಾಗ್ಬಿಟ್ಟು ಈ ಕೆಲಸಗಳನ್ನೆಲ್ಲ ತುಂಬಾ ಮಾಡ್ಬೇಕಾಗಿದೆ. ಅವರು ಬರ್ಕೊ ಮಂತ್ರವನ್ನ ಬರ್ಕೊಂಡ್ಬಿಟ್ಟಿದ್ದಾರೆ, ನಾವು ಕೂಡ ಆಪಸ್ತಂಭ ಸೂತ್ರ ಪ್ರಕಾರವಾಗಿ ಮಂತ್ರ ಬರ್ಕೊಂಡಿದ್ವಿ. ಎಷ್ಟೋ ಜಾಗದಲ್ಲಿ ನಮ್ಮ ಸಾಯಿನ ಭಾಷೆಕ್ಕೂ ನಮ್ಮ ಸೂತ್ರಕ್ಕೂ ವ್ಯತ್ಯಾಸ ಬರುತ್ತೆ. ಇದರಲ್ಲಿ ವಾಜಪೇಯದಲ್ಲಿ ಆಜಿಧಾವನದಲ್ಲಿ ಹೋಗೋದಕ್ ನಾಲ್ಕು ಮಂತ್ರ ಬರೋದಕ್ ನಾಲ್ಕು ಮಂತ್ರ ಚತಸಿ ಹನುಮಂತ್ರ ಜೊತೆ ಇದೆ, ಹೋಗೋದಕ್ ನಾಲ್ಕು ಬರೋದಕ್ ನಾಲ್ಕು. ಅದನ್ನು ಸಾಯಣಾಚಾರ್ಯರು ವಿಭಾಗ ಮಾಡಿರೋದಕ್ಕೂ ನಮ್ಮ ವ್ಯಾಖ್ಯಾನಕಾರರು ಮಾಡಿರೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ನಮ್ ಕಬರ್ದೆ ಜಪ್ರಿರೇ ಇತ್ಯಂತಹ ಮಂತ್ರ ಅಂತ ವಿತದ್ರವ ಸಹಸ್ರಸ ಮೇಘಸಾತಾಸ ನಿಶ್ಯವ ಓಯೇ ರತ್ನಗುಂ ಸಮಿಧೇಶು ಜಪ್ರಿರೇ ಅಂತ ಹೇಳ್ಬಿಟ್ಟು ಜಪ್ರಿರೇ ಇತ್ಯಂತಹ ತೃತೀಯ ಮಂತ್ರ ಅಂತಲೇ ಏನೋ ಬರ್ದಿದ್ದಾರೆ. ಹಾಗಾಗ್ಬಿಟ್ಟು ನಮ್ಮ ಪ್ರಯೋಗಕಾರರೆಲ್ಲ ಆ ಒಂದು ವಿಭಾಗದಲ್ಲಿ ಮಾಡ್ತಾರೆ. ಸಾಯಣಾಚಾರ್ಯ ಮಾಡಿದ್ದಕ್ಕೂ ನಮಗೂ ವ್ಯತ್ಯಾಸ ಬರುತ್ತೆ. ಹಾಗಾಗ್ಬಿಟ್ಟು ನಮ್ಮ ರಾಮಚಂದ್ರ ಶ್ರುತಿಗಳು ಒಪ್ಕೊಂಡ್ರು ಅದನ್ನ, ಏನು ಮಾಡೋಕ್ಕಾಗಲ್ಲ ನಮಗೆ, ನಮ್ಮ ಪ್ರಯೋಗಕಾರರು ಸೂತ್ರಕಾರರೇ ಜಾಸ್ತಿ ಪ್ರಮಾಣವಾಗುತ್ತೆ. ಸಾಯಣಾಚಾರ್ಯರದ್ದು ಅರ್ಥವನ್ನು ನಾವು ತಗೊಳ್ಬೇಕು ಅಂತ ಈ ಅರುಣ ಪೃಷ್ಠದಲ್ಲಿ ಆಪೋ ಹಯಗ್ರಹ ತೀರ್ಥಮಾಯನ್ ಗಣಯಂತಿ ಸರ್ಗಂ ಸಮಭೂತಿದೆ. ಅದನ್ನು ಸಾಯಣಾಚಾರ್ಯರು ಬ್ರಾಹ್ಮಣ ವಾಕ್ಯ ಅಂತ ಬಂದಿದ್ದಾರೆ. ಗ್ರಹಾಚಾರ್ಯಕ್ಕೆ ಒಬ್ಬ ಆರುಣಕೇತುಕ ಚೈನದ ಪ್ರಯೋಗಕಾರರು ಕೂಡ ಅದನ್ನ ಬ್ರಾಹ್ಮಣ ವಾಕ್ಯ ಅಂತ ಮಾಡ್ಕೊಂಡಿಲ್ಲ. ತುಂಬಾ ಪ್ರಯೋಗಕಾರರು ಮೂರೇ ವಾಕ್ಯ ಮಂತ್ರ ಮಾಡಿದ್ದಾರೆ, ಕೆಲ ಜನ ಐದು ವಾಕ್ಯ ಮಂತ್ರ ಮಾಡಿದ್ದಾರೆ. ಈ ನನ್ನಂತಹ ಪುಣ್ಯಾತ್ಮರು ನಾಲ್ಕೇ ವಾಕ್ಯಕ್ಕೂ ಮಂತ್ರ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಈ ತರಹ ಜಾಗಗಳನ್ನೆಲ್ಲ ನಾವು ಯಾವ ರೀತಿ ಮಾಡ್ಕೋಬೇಕು, ನಮ್ಮ ಯಜುರ್ವೇದದಲ್ಲಿ ತುಂಬಾ ಸಂಕೀರ್ಣವಾಗಿದೆ ನಮ್ಮ ಸಾರಸ್ವತ ಪಾಠ. ಆದ್ರಿಂದ ಒಂದೃಷ್ಟಿಯಲ್ಲಿ ಸಾರಸ್ವತ ಪಾಠ ನಮಗೆ ವರ, ಯಾಕೆಂದ್ರೆ ನಮಗೆ ಋಗ್ವೇದಿಗಳಿಗೆ ಬ್ರಾಹ್ಮಣದ ಅಧ್ಯಯನವೇ ಇಲ್ಲ. ಋಗ್ವೇದಲ್ಲಿ ಐದರೇ ಬ್ರಾಹ್ಮಣ ಅಂತಂದ್ರೆ
ಅವರಿಗೆಲ್ಲೋ ಇದರಲ್ಲಿ ಮ್ಯೂಸಿಯಂ ಅಲ್ಲಿರೋ ವಸ್ತು ಅದು, ಅವ್ರು ಯಾಕೆಂದ್ರೆ ಅವ್ರಿಗೆ ಅಧ್ಯಯನದಲ್ಲಿ ಇಲ್ಲ ಅದು. ಇದ್ರೆ ಬ್ರಾಹ್ಮಣ ಇದೆಯಂತೆ, ನಮ್ ವೇದಕ್ಕೆ ಒಂದು ಬ್ರಾಹ್ಮಣ ಅದನ್ನ ಹಳೆ ಕಾಲದಲ್ಲಿ ಅಧ್ಯಯನ ಮಾಡ್ತಾ ಇದ್ರಂತೆ. ಈಗ ನಮ್ಮಲ್ಲಿ ಸಂಹಿತೆಗೆ ಪದಾಕ್ರಮ ಜಟೆ ಘನ ರಥಕ್ರಮ ಈಗ ನಾವು ಹೇಳ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಅಷ್ಟರಲ್ಲೇ ಇದ್ಬಿಡ್ತಾರೆ. ನಮಗೆ ಈ ಬೆರಕೆ ಪಾಠ ಆದ್ರಿಂದ ನಮಗೆ ಯಾರಿಗೂ ಏನು ಗೊತ್ತಾಗದೆ ನಮ್ಮ ಯಜುರ್ವೇದದ ತೈತ್ರಿ ಶಾಖೆ ಪೂರ್ವ ನಮಗೆ ಅಧ್ಯಯನ ಆಗ್ತಾ ಇದೆ. ಅದು ಒಂದು ಸಾರಸ್ವತ ಪಾಠ, ಒಂದು ವರ. ಈಗ ಗುರುಗಳಂದ್ರಲ್ಲ ರಾಜಾಪತ್ಯಾದಿ ಕಾಂಡಕ್ರಮದಲ್ಲಿ ಅಧ್ಯಯನ ಆಗ್ಬೇಕು ಅಂತಂದ್ರೆ ಮುಂದಿನ ಪೀಳಿಗೆ ಬ್ರಾಹ್ಮಣ ಅಧ್ಯಯನ ನಿಂತು ಹೋಗುತ್ತೆ. ಅದು ಅದು ಯಾಕೆಂದ್ರೆ ಅತ್ಯಾಚಾರ ಮಧು ವಿಂದೇದ ಕಿಮರ್ಥಂ ಪರ್ವತ ವೈದಿಕರು ಏನು ಅಂತಂದ್ರೆ ಮಂತ್ರಾಶ್ಚ ಕರ್ಮ ಕರ್ಣ ಕರ್ಮ ವಿನಿಯೋಗವಾಗಂತ ಮಾಡೋಣ. ವೇದ ಪಾರಾಯಣ ಮಾಡಿಸೋದಾದ್ರೆ ಪೂರ್ಣ ಮಾಡ್ಬೇಕು. ಸಂಹಿತೆಯೇ ಬೆಳೆದಂತವ್ರು ಅವ್ರು ಬ್ರಾಹ್ಮಣ ಬಿಟ್ಟು ಸರಿ. ಸಾರಸ ಅಧ್ಯಯನ ಹೇಗ್ ಮಾಡ್ಬೇಕು ಅನ್ನೋ ವಿಷಯ ಬೇರೆ. ಆದ್ರೆ ಅದಕ್ಕೆ ಕಾರಣ ಹೇಳಿದ್ರಲ್ಲ, ಕಾರಣ ಏನೋ ಅವ್ರು ಬಿಟ್ಬಿಡ್ತಾರೆ. ಬಿಡೋ ಸರಿ, ಅದೇ ನಮಗ್ ವರ ಆಗಿದೆ. ನಮಗೆ ನಾವು ಸಾರಸ್ವತ ಪಾಠ ಒಂದು ಶಾಪ ಅಂತ ಅಂತೀರಲ್ಲ, ಸಾರಸ್ವತ ಪಾಠ ಇರೋದೇ ನಮಗೆ ತೈತ್ರಿ ಶಾಖೆ ವರ ಆಗಿದೆ. ಇದನ್ನು ಬಿಡೋರಿದಾರಲ್ಲ, ಈ ಸಾರಸ್ವತ ಪಾಠ ಅನ್ನು ಬಿಡೋರಿದ್ದಾರೆ. ಅದಕ್ಕೆ ಮಾಡ್ತೀನಿ, ಬಹುಪಾಲು ವೈದಿಕರು ಯಶಸ್ವಿತ್ವವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಹೀಗೆ ಈ ತರಹ ಎಷ್ಟೋ ವಿಚಾರಗಳೆಲ್ಲ ಇದರಲ್ಲಿ ವಿಚಾರಣೀಯವಾದಂತಹ ಅಂಶಗಳೆಲ್ಲ ಇದೆ. ಇದನ್ನೆಲ್ಲ ನಿಧಾನವಾಗಿ ಎರಡನೇ ಭಾಗ, ಅದು ಇವರು ಶಿವರಾತ್ರಿ ಮುಹೂರ್ತ ಇಟ್ಟಿರೋದ್ರಿಂದ ಎರಡನೇ ಭಾಗದ ಹೊತ್ತಿಗೆ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಎರಡನೇ ಸಲ ಪ್ರಿಂಟ್ ಆದಾಗ ಬರುತ್ತೆ. ನಾನು ಹೇಳಿದ್ದೆ ಅವರಿಗೆ, ನೀವು ಆ ಕೇಶುಮೂರ್ತಿ ಮನೆಯವ್ರಿಗೆ ಬೇಕಾದ್ರೆ ಒಂದು ಪುಸ್ತಕನ ಮಾಡಿಸ್ಬಿಟ್ಟು ಖರ್ಚಾದ್ರೂ ಪರವಾಗಿಲ್ಲ, 5,000 ರೂಪಾಯಿ ಅವ್ರಿಗೆ ಪುಸ್ತಕ ಮಾಡಿಸ್ಕೊಡ್ರಿ. ಅವರಿಗೆ ಸಂಹಿತ ಹೋಮ ಮಾಡೋದಕ್ಕೆ ಒಂದು ಪುಸ್ತಕ ಬೇಕು ಅಂತಂದೆ. ಕೊಡಿ ಪುಸ್ತಕಕ್ಕೊಂಚೂರು ನಾವು ಪ್ರಯತ್ನ ಮಾಡೋಣ. ಇಲ್ಲ ಇಲ್ಲ, ಶಿವರಾತ್ರಿ ಮುಹೂರ್ತ ಇಟ್ಟಾಯ್ತು, ಅವತ್ತಿ ಪುಸ್ತಕ ಹೊರಗೆ ಬರುತ್ತೆ. ಹೇಗಿರುತ್ತೆ ಗೊತ್ತಿಲ್ಲ, ಅದು ಪ್ರೂಫ್ ತಿದ್ದಿದ್ರೆ ತಿದ್ದಿರೋ ಪುಸ್ತಕ ಇದ್ರೆ ಹಾಗೆ ಬರುತ್ತೆ ಅಂತ ಗುರುಗಳು ಮುಹೂರ್ತ ಇಟ್ಬಿಟ್ಟಿದ್ದಾರೆ. ಆದ್ರಿಂದ ಅದು ಎಷ್ಟು ಮಟ್ಟಿಗೆ ಆಗತ್ತೆ ಅನ್ನೋದು ಗೊತ್ತಾಗುವುದಿಲ್ಲ.